ಕಾಂಗ್ರೆಸ್ ವಿರುದ್ಧ ಮುನ್ನಡೆಯನ್ನು ಸಾಧಿಸಿದೆ ಭಾರತೀಯ ಜನತಾ ಪಕ್ಷ. ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಹಿನ್ನಡೆಯಾಗಿದೆ. ಆನಂದಗಡ್ಡದೇವರ ಮಠ ಮುನ್ನಡೆಯನ್ನು ಸಾಧಿಸಿದ್ದಾರೆ ಹಾವೇರಿಯಲ್ಲಿ. ಹಾವೇರಿಯಲ್ಲಿ ಆನಂದಗಡ್ಡದೇವರ ಮಠ ಅವರಿಗೆ ಮುನ್ನಡೆ ಸಿಕ್ಕಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಹಾವೇರಿಯಲ್ಲಿ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹಿನ್ನಡೆಯಾಗಿದೆ. ಶಿವಮೊಗ್ಗದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು ಬಿವೈ ರಾಘವೇಂದ್ರ ಅವರು 15,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರಿಗೆ 15,000 ಮತಗಳ ಹಿನ್ನಡೆ ಅನುಭವಿಸ್ತಾ ಇರುವಂತದ್ದು. ಈಶ್ವರಪ್ಪ ಕೂಡ ಅಷ್ಟೇ ತೀವ್ರ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಬೇರೆ ಎಲ್ಲ ಕಡೆನೂ ಕೂಡ ಅಂಚೆ ಮತಗಳ ಅಪ್ಡೇಟ್ ಬರ್ತಾ ಇದ್ರೆ ಶಿವಮೊಗ್ಗದಲ್ಲಿ ಮಾತ್ರ ಇವಿಎಂ ಮತ ಎಣಿಕೆ ಆರಂಭವಾಗಿ ಅದರಲ್ಲಿ ದೊಡ್ಡ ಮುನ್ನಡೆಯನ್ನ ಸಾಧಿಸಲಾಗಿದೆ. ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಅಂಚೆ ಮತಗಳಲ್ಲಿ ಹಿನ್ನಡೆ ಆಗಿರುವಂಥದ್ದು. ಇದಿನ್ನು ಹಾವೇರಿಯಲ್ಲಿ ಅಂಚೆ ಮತಗಳ ಎಣಿಕೆ ಮಾತ್ರ ಆಗ್ತಾ ಇದೆ. ಅಂಚೆ ಮತಗಳ ಎಣಿಕೆಯಲ್ಲಿ ಆನಂದ ಸ್ವಾಮಿ ಗಡ್ಡದೇವರ ಮಠ 4,893 ಮತಗಳನ್ನು ಪಡ್ಕೊಂಡಿದ್ರೆ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ 4,663 ಮತಗಳು. ಇನ್ನು JDSನ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ ಆಗಿರುವಂಥದ್ದು. ಇದು ಅಂಚೆ ಮತಗಳ ಎಣಿಕೆ, ಇನ್ನು ಇವಿಎಂ ಕೌಂಟಿಂಗ್ ಆರಂಭವಾಗಿಲ್ಲ. ಅಲ್ಲಿ ಅಂಚೆ ಮತಗಳ ಎಣಿಕೆಯ ರಿಪೋರ್ಟ್ ಸಿಗ್ತಾ ಇರುವಂಥದ್ದು, ಅದರ ಕೌಂಟಿಂಗ್ ಸಿಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಅದರಲ್ಲಿ ಶ್ರೇಯಸ್ ಪಟೇಲ್ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಇನ್ನು ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಯದುವೀರ್ಗೆ ಹಿನ್ನಡೆ ಆಗಿರುವಂಥದ್ದು, ಅದು ಅಂಚೆ ಮತಗಳ ಹಿನ್ನಡೆಯನ್ನ ಕಾಂಗ್ರೆಸ್ ವಿರುದ್ಧ ಮುನ್ನಡೆಯನ್ನು ಸಾಧಿಸಿದೆ ಭಾರತೀಯ ಜನತಾ ಪಕ್ಷ. ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಹಿನ್ನಡೆಯಾಗಿದೆ. ಆನಂದಗಡ್ಡದೇವರ ಮಠ ಮುನ್ನಡೆಯನ್ನು ಸಾಧಿಸಿದ್ದಾರೆ ಹಾವೇರಿಯಲ್ಲಿ. ಹಾವೇರಿಯಲ್ಲಿ ಆನಂದಗಡ್ಡದೇವರ ಮಠ ಅವರಿಗೆ ಮುನ್ನಡೆ ಸಿಕ್ಕಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಹಾವೇರಿಯಲ್ಲಿ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹಿನ್ನಡೆಯಾಗಿದೆ. ಶಿವಮೊಗ್ಗದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು ಬಿವೈ ರಾಘವೇಂದ್ರ ಅವರು 15,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರಿಗೆ 15,000 ಮತಗಳ ಹಿನ್ನಡೆ ಅನುಭವಿಸ್ತಾ ಇರುವಂತದ್ದು. ಈಶ್ವರಪ್ಪ ಕೂಡ ಅಷ್ಟೇ ತೀವ್ರ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಬೇರೆ ಎಲ್ಲ ಕಡೆನೂ ಕೂಡ ಅಂಚೆ ಮತಗಳ ಅಪ್ಡೇಟ್ ಬರ್ತಾ ಇದ್ರೆ ಶಿವಮೊಗ್ಗದಲ್ಲಿ ಮಾತ್ರ ಇವಿಎಂ ಮತ ಎಣಿಕೆ ಆರಂಭವಾಗಿ ಅದರಲ್ಲಿ ದೊಡ್ಡ ಮುನ್ನಡೆಯನ್ನ ಸಾಧಿಸಲಾಗಿದೆ. ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಅಂಚೆ ಮತಗಳಲ್ಲಿ ಹಿನ್ನಡೆ ಆಗಿರುವಂಥದ್ದು. ಇದಿನ್ನು ಹಾವೇರಿಯಲ್ಲಿ ಅಂಚೆ ಮತಗಳ ಎಣಿಕೆ ಮಾತ್ರ ಆಗ್ತಾ ಇದೆ. ಅಂಚೆ ಮತಗಳ ಎಣಿಕೆಯಲ್ಲಿ ಆನಂದ ಸ್ವಾಮಿ ಗಡ್ಡದೇವರ ಮಠ 4,893 ಮತಗಳನ್ನು ಪಡ್ಕೊಂಡಿದ್ರೆ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ 4,663 ಮತಗಳು. ಇನ್ನು JDSನ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ ಆಗಿರುವಂಥದ್ದು. ಇದು ಅಂಚೆ ಮತಗಳ ಎಣಿಕೆ, ಇನ್ನು ಇವಿಎಂ ಕೌಂಟಿಂಗ್ ಆರಂಭವಾಗಿಲ್ಲ. ಅಲ್ಲಿ ಅಂಚೆ ಮತಗಳ ಎಣಿಕೆಯ ರಿಪೋರ್ಟ್ ಸಿಗ್ತಾ ಇರುವಂಥದ್ದು, ಅದರ ಕೌಂಟಿಂಗ್ ಸಿಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಅದರಲ್ಲಿ